ಇನ್ನು ಮುಂದಿನ ಸುದ್ದಿ ಕರ್ನಾಟಕದ ಯಾರೊಬ್ಬರು ಹಸಿದು ಮಲಗಬಾರ್ದು ಎಂಬ ಸದಾಶಯದೊಂದಿಗೆ ಇದೊಂದಿಗೆ ಆರಂಭವಾದ ಕಾಂಗ್ರೆಸ್ ಸರ್ಕಾರದ ಪ್ರಮುಖ ಯೋಜನೆಗಳಲ್ಲಿ ಒಂದಾದ ಅನ್ನಭಾಗ್ಯ ಯೋಜನೆ ಜಾರಿಗೆ ಬಂದು ಇದೀಗ ಹತ್ತು ವರ್ಷ ಬಡ ಕುಟುಂಬಗಳಿಗೆ ತಲಾ ಐದು ಕೆಜಿ ಆಹಾರ ಧಾನ್ಯವನ್ನು ವಿತರಣೆ ಮಾಡುವ ಯೋಜನೆಯನ್ನು ಹತ್ತನೇ ಜುಲೈ ಎರಡು ಸಾವಿರದ ಹದಿಮೂರರಂದು ಜಾರಿಗೊಳಿಸಿ ನಾಡಿನ ಹಸಿದವರಿಗೆ ನೆಮ್ಮದಿಯ ಅನ್ನ ನೀಡಿದ್ದೆ ಎಂದು ಸಿ ಎಂ ಸಿದ್ದರಾಮಯ್ಯವರು ಸಂತಸ ನಾನು ತಂದಂಥ ಯೋಜನೆಗೆ ಹತ್ತು ವರ್ಷ ಅಂತ ಅದೇ ಖುಷಿಯಲ್ಲಿ ವಿಧಾನಸೌಧದಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಅನ್ನಭಾಗ್ಯ ಯೋಜನೆ ಗ್ಯಾರಂಟಿ ಯೋಜನೆ ಅಂದರೆ ಅನ್ನಭಾಗ್ಯದ ಹಣಭಾಗ್ಯ ಗ್ಯಾರಂಟಿ ಯೋಜನೆಗೆ ಕೂಡ ಜಾ ಚಾಲನೆಯನ್ನು ನೀಡಲಾಗಿದೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಆಹಾರ ಸಚಿವ ಮುನಿಯಪ್ಪ ಅವರು ಹಾಗೆ ಸಿ ಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆದಂಥ ಒಂದು ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಎರಡು ಜಿಲ್ಲೆಗಳ ಫಲಾನುಭವಿಗಳಿಗೆ ಅವರ ಖಾತೆಗೆ ಹಣ ಹೋಗುವಂಥ ಕೆಲಸವನ್ನು ಆಗಿದೆ ಖಂಡಿತವಾಗ್ಲೂ ಅಕ್ಕಿ ಸಿಗೋವರೆಗೂ ಕೂಡ ನಾವು ಹಣವನ್ನು ಕೊಡ್ತೀವಿ ಅನ್ನೋ ಗ್ಯಾರಂಟಿಯನ್ನು ಸರ್ಕಾರ ಘೋಷಿಸಿದೆ ಇನ್ನು ಈ ಕುರಿತು ಟ್ವೀಟ್ ಮಾಡಿರುವಂತಹ ಸಿ ಎಂ ಸಿದ್ದರಾಮಯ್ಯ ಅವರು ನಾನು ನನ್ನ ಬದುಕಿನೆಲ್ಲ ಅನುಭವಿಸಿದ ಹಸಿವು ಬಡತನದ ಅನುಭವದಿಂದಲೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಮರುಗಳಿಗೆಯಲ್ಲಿಯೇ ಅನ್ನಭಾಗ್ಯ ಯೋಜನೆಯನ್ನು ಜಾರಿಗೆ ತರುವ ನಿರ್ಧಾರ ಕೈಗೊಂಡಿದೆ ನಮ್ಮ ಯೋಜನೆಯನ್ನು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಹಲವು ಆರ್ಥಿಕ ಸಾಮಾಜಿಕ ಸಂಸ್ಥೆಗಳು ಮತ್ತು ಸರ್ಕಾರಗಳು ಶ್ಲಾಘಿಸಿವೆ ಎಂದು ಹೇಳಿದ್ರು ಹೇಳಲು ಹೆಮ್ಮೆ ಅನ್ನಿಸ್ತಿದೆ ಎಂದರು ನಾಡಿನ ಜನತೆ ವಿಶ್ವಾಸವಿರಿಸಿ ನೀಡಿದ ರಾಜಕೀಯ ಅಧಿಕಾರವನ್ನು ಕರ್ನಾಟಕವನ್ನು ಹಸಿವು ಮುಕ್ತಗೊಳಿಸಲು ಸದ್ಬಳಕೆ ಮಾಡಿಕೊಂಡ ಸಂತೃಪ್ತಿ ನನ್ನದು ಎಂದಿದ್ದಾರೆ ಹಸಿವಿನ ಬೇನೆ ನಾಡಿನ ಬಡವರನ್ನು ಬಾಧಿಸದಿರಲಿ ಎಂಬ ಸದುದ್ದೇಶದಿಂದ ನಾವು ಇಂದಿನಿಂದ ಅನ್ನಭಾಗ್ಯ ಯೋಜನೆಯನ್ನು ಬಡ ಕುಟುಂಬದ ಪ್ರತಿ ವ್ಯಕ್ತಿಗೆ ತಲಾ ಐದು ಕೆ ಜಿ ಹಾಗೂ ಅವರ ಅಕೌಂಟ್ಗೆ ನೂರ ಎಪ್ಪತ್ತು ರೂಪಾಯಿ ನೀಡಿದ್ದೀವಿ ನೀಡ್ತಿದ್ದೀವಿ ಅಂತ ಟ್ವೀಟ್ ಮಾಡಿಕೊಂಡಿದ್ದಾರೆ ಐದು ಕೆ ಜಿ ಹೆಚ್ಚುವರಿ ಅಕ್ಕಿಯ ಬದಲಿಗೆ ನೀಡುವ ಹಣವನ್ನು ಆಹಾರ ಪದಾರ್ಥಗಳ ಖರೀದಿಗೆ ಮಾತ್ರ ಬಳಕೆ ಮಾಡ್ಕೋಬೇಕು ಬಾಂಧವರು ಅಲ್ಲಿ ಮನವಿ ಮಾಡ್ತೀನಿ ಹಸಿವಿನ ಸಂಕಟ ಅನುಭವಿಸ್ತರಿಗೆ ಮಾತ್ರ ಅರಿಯಲು ಸಾಧ್ಯ ಹಸಿವು ಮುಕ್ತ ಕರ್ನಾಟಕ ನಿರ್ಮಾಣ ನಮ್ಮ ಪ್ರಯತ್ನ ನಿಮ್ಮ ಸಹಕಾರವಿರಲಿ ಅಂತ ತಿಳಿಸಿದ್ದಾರೆ ಐದು ಕೆ ಜಿ ಅಕ್ಕಿಗೆ ಅಂತ ಕೊಡುವಂಥ ನೂರ ಎಪ್ಪತ್ತೈದು ರೂಪಾಯಿಯನ್ನು ಕೂಡ ಆಹಾರ ಪದಾರ್ಥಕ್ಕೆ ಮಾತ್ರ ಬಳಸಿ ಮಕ್ಕಳಿಗೆ ಬಿಸ್ಕೆಟೊ ಬ್ರೆಡ್ಡು ಹಾಲು ಮತ್ತೊಂದಕ್ಕೆ ವಿನಿಯೋಗ ಆಗಲಿ ಸಿಕ್ತು ಅಂತ ಹೋಗ್ಬಿಟ್ಟು ಅದನ್ನ ಬೇರೆದಕ್ಕೆ ಬಳಸಬೇಡಿ ಇದು ಅವರ ಕ ಯಾಕಂದರೆ ಬಜೆಟ್ ಬಂಡ್ ಮಂಡಿಸುವಾಗ ಒಂದು ಮಾತು ಹೇಳಿದ್ರು ಬಿಟ್ಟಿ ಭಾಗ್ಯ ಬಿಟ್ಟಿ ಭಾಗ್ಯ ಅಂತಿರಲ್ಲ ಬಡವರ ಸಂಕಷ್ಟ ಅವ್ರಿಗೆ ಅರ್ಥ ಆಗಿರೋಲ್ಲ ಬಿಟ್ಟಿ ಭಾಗ್ಯ ಅನ್ನೋರಿಗೆ ಬಡವರ ಸಂಕಷ್ಟ ಅರ್ಥ ಆಗಿರೋಲ್ಲ ಹಸಿದವನಿಗೆ ಮಾತ್ರ ಅನ್ನದ ಬೆಲೆ ಗೊತ್ತಾಗೋದು ಇದೇ ಕಾರಣಕ್ಕಾಗಿ ನಾನು ಎರಡು ಸಾವಿರದ ಹದಿಮೂರರಲ್ಲಿ ಮುಖ್ಯಮಂತ್ರಿ ಆದಾಗ ನಮ್ಮ ರಾಜ್ಯವನ್ನು ಹಸಿವು ಮುಕ್ತ ಮಾಡಬೇಕು ಅನ್ನೋ ಕಾರಣದಿಂದ ಅನ್ನಭಾಗ್ಯವನ್ನು ತಂದೆ ಹೀಗಾಗಿ ಅದು ಯಾವ ಫಲಾನುಭವಿಗೆ ಸೂಕ್ತವಾಗಿ ತಲುಪಬೇಕೋ ಅವ್ರಿಗೆ ಮಾತ್ರ ತಲುಪಬೇಕು ಅದ್ರ ಬಗ್ಗೆ ನನಗೆ ಹೆಮ್ಮೆ ಅನ್ನಿಸ್ತಿದೆ ಅದೆಷ್ಟೋ ಅಂತಾರಾಷ್ಟ್ರೀಯ ಸಂಸ್ಥೆ ಸಂಘ ಸಂಸ್ಥೆಗಳು ನಮ್ಮ ಕಾರ್ಯವನ್ನು ಶ್ಲಾಘಿಸಿದ್ರು ಅಂತ ಹೆಮ್ಮೆಯನ್ನು ವ್ಯಕ್ತಪಡಿಸಿದ್ದಾರೆ ಎಸ್ ನಿಜ ಇದೇ ಅಂದುಕೊಂಡಂತೆ ಅನ್ನಭಾಗ್ಯ ಐದು ಕೆ ಜಿ ಅಕ್ಕಿ ಮತ್ತು ನೂರ ಎಪ್ಪತ್ತು ರೂಪಾಯಿ ಯಾರ್ಯಾರು ಫಲಾನುಭವಿಗಳಿದ್ದಾರೋ ಅವ್ರ ಅಕಂಟ್ಗೆ ಹೋಗುತ್ತೆ